ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ನೀವೆಲ್ಲರೂ ನನ್ನ ಜೊತೆ ಟೀಸರ್ ನೋಡಿದ್ದೀರಾ. ಇನ್ನೇನು ಗೆಳೆಯರನ್ನ ನಾವು ಹೋಗಿದ್ರೆ ಸ್ವಾರ್ಥ ಆಗ್ಬೋದಿನ ಜನ, ಅಥವಾ ಏನು ನಾವೇ ಸಿನಿಮಾ ಅಂತ ಮಾಡಿಲ್ಲ, ನಾವು ಜನ ನೋಡೋಕ್ಕೆ ಅಂತ ಸಿನಿಮಾ ಮಾಡಿರ್ತೀವಿ. ಸೊ ನಾನು ಜನವೀರ್ ಬಗ್ಗೆ ಜಾಸ್ತಿ ಹೇಳಕ್ ಹೋಗಲ್ಲ, ಯಾಕಂದ್ರೆ ಐ ಬಿಲೀವ್ ಕೈವಾ ರಿಲೀಸ್ ಆದ್ಮೇಲೆ ಸಿನಿಮಾನೇ ಮಾತಾಡುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಟೀಸರ್ ಬಗ್ಗೆ ಮಾತಾಡೋದಾದ್ರೆ ನಿಜವಾಗ್ಲು ನಾನು ಹೇಳೋಣ ಅಂತ ಯೋಚನೆ ಮಾಡಿದೆ, ಯಾಕಂದ್ರೆ ದಿನಕರಣ ನೀವು ನೋಡಿದ ತಕ್ಷಣ ಒಂದು ಶಿಕ್ಷಣ ತುಂಬೀಪ್ ಶ್ರೀನಿವಾಸ್ ಅವರು ಬಂದೋದಂಗೆ ಅನಿಸ್ತು. ಬಟ್ ನಾನು ಹೇಳಕ್ ಮುಂಚೆನೆ ಅವ್ರು ಹೇಳ್ಬಿಟ್ರು, ಸೊ ಈಗ ಕಾಪಿ ಹೊಡೆದಂಗೆ ಆಗುತ್ತೆ. ಬಟ್ ಇಟ್ಸ್ ಅ ಹಾರ್ಟ್ ಫೆಲ್ಟ್ ಫೀಲಿಂಗ್. ನಿನ್ನೆ ಅಷ್ಟೇ ದೊಡ್ಡವ್ರ ಜೊತೆ ಇದ್ದೆ, ಇವತ್ತು ಚಿಕ್ಕವ್ರ ಜೊತೆ ಇದೆ ಜಿ ಟಿ ಮಾಲಲ್ಲಿ. ಅಫ್ಕೋರ್ಸ್ ಮೇಘ ಅವರು ಮತ್ತೆ ದಮೀರ್ ಅವರು ಪೇರಿಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅವಾಗಲೇ ಹೇಳಿದ್ರಿ ಕಣ್ಣಲ್ಲಿ ಕಂಡು ಡೈಲಾಗ್ ಹೇಳ್ತಾರೆ ಅಂತ, ನಾನು ಕಾಯ್ತಾ ಇದ್ದೀನಿ ಹಿಂಗೆ ಕಣ್ಣಲ್ಲಿ ಕಂಡು ಡೈಲಾಗ್ ಹೇಳ್ತಾರೆ. ಬಟ್ ಗೆಳೆಯ ಆಲ್ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಈ ದಿಸ್ ಸಿನಿಮಾ ಪ್ರಚಾರ ಎಲ್ಲ ಚೆನ್ನಾಗಾಗುತ್ತೆ, ಐ ಆಮ್ ವೆರಿ ಕಾನ್ಫಿಡೆಂಟ್. 100 ದಿನ ಓಡಲಿ ಅಂತ ನಾನು ಆಶಿಸ್ತೀನಿ. ದೇರ್ ವಿಲ್ ಬಿ ಎ ಗ್ರ್ಯಾಂಡ್ ಸಕ್ಸಸ್ ಟು ಯು. ಮತ್ತೆ ಜರ್ಟಿ ಪ್ರಸರ್ ಬೀಟ್ ಬೆಲ್ ಬಾಟಮ್ ಬೈನಾರಸ್ ಅಂಡ್ ಕೈವಾ ಅಂಡ್ ಆಲ್ ಯುವರ್ ಅದರ್ ಫಿಲ್ಮ್ಸ್. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯುವರ್ ವರ್ಕ್ ಸರ್. ಐ ಆಮ್ ರಿಯಲಿ ನಿಮ್ಮ ಕೆಲಸ ನಿಮ್ಮ ಶ್ರಮ ಕಾಣುತ್ತೆ ಟೀಸರಲ್ಲಿ. ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ಮೋರ್ ಅಂಡ್ ಮೋರ್ ಅಪ್ಡೇಟ್ಸ್. ನಾನು ಖಂಡಿತವಾಗ್ಲು ಇನ್ನು ಈವೆಂಟ್ಗಳು ನಡೀತಾ ಇರುತ್ತೆ, ಫಂಕ್ಷನ್ಗಳು ಬರ್ತಾ ಇರುತ್ತೆ. ಸೊ ಐ ಆಲ್ವೇಸ್ ಬಿ ವಿತ್ ಯು ಅಂತ ಹೇಳ್ತೀನಿ. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಅಂತ ಹೇಳ್ತಾರೆ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.